ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಬಿಜೆಪಿ ಅವಧಿಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲೇಬೇಕು ಅನ್ನುವಂತ ಒತ್ತಾಯ ಅಧಿಕಾರಿಗಳು ಸಚಿವರ ವಿರುದ್ಧ ತನಿಖೆ ಆಗಿ ಶಿಕ್ಷೆ ಆಗಬೇಕು ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಶಾಸಕ ರಾಯರೆಡ್ಡಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ತನಿಖಾ ಆಯೋಗ ರಚನೆ ಮಾಡೋಕೆ ನಾನು ಒತ್ತಾಯಿಸುತ್ತೇನೆ ಬೇಗ ತನಿಖೆ ಮಾಡಬೇಕು ಅಂತ ಬಸವರಾಜ ರಾಯರೆಡ್ಡಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಖಂಡಿತವಾಗಿ ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನ ಖಂಡಿತವಾಗಿ ಎನ್ಕ್ವೈರಿ ಮಾಡಲೇಬೇಕು ಮಾಡಲೇಬೇಕಾಗುತ್ತೆ ಯಾವುದೇ ಸರ್ಕಾರ ಇರಲಿ ನಾವು ಜನಪರವಾಗಿ ಆಡಳಿತ ಕೊಡಬೇಕು ಪಾರದರ್ಶಕವಾಗಿ ಆಡಳಿತ ಕೊಡಬೇಕು ಅಂತಂದ್ರೆ ವೈ ಹ್ಯಾವ್ ಟು ಎನ್ಕ್ವೈರ್ ಎನ್ಕ್ವೈರ್ ಮಾಡಿ ತಪ್ಪಿಸ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಇವನ್ ಐ ಆಮ್ ಸಜೆಸ್ಟಿಂಗ್ ಟು ಚೀಫ್ ಮಿನಿಸ್ಟರ್ ನಾಳೆ ಬೇಕಾದ್ರೆ ಸಜೆಸ್ಟ್ ಮಾಡ್ತೇನೆ ಲೆಟ್ ಹಿಮ್ ಅಪಾಯಿಂಟ್ ಒಂದು ಕಮಿಷನ್ ಒಂದು ಯಾರಾದರೂ ಒಂದು ಇಲಾಖೆ ಮೇಲೆ ಕಾಮಗಾರಿಗಳ ಮೇಲೆ ಅಪಾದನೆಗಳು ಬಂದಿದ್ರೆ ಭ್ರಷ್ಟಾಚಾರ ಆಗಿದ್ರೆ ನೇರವಾಗಿ ನಾವು ಹಿಂಗೆ ತಗೊಳ್ಳಿಕ್ ಬರೋದಿಲ್ಲ ವೈ ಟು ಪುಟ್ ಒಂದು ಕಮಿಷನ್ ಎನ್ಕ್ವೈರಿ ಕಮಿಷನ್ನೇ ಮಾಡಬೇಕಾಗ್ತದೆ ಒಂದು ಎನ್ಕ್ವೈರಿ ಕಮಿಷನ್ ಮಾಡಲಿ ಯಾಕಂದ್ರೆ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿರೋದು ಸತ್ಯ ಆ ಭ್ರಷ್ಟಾಚಾರನ ಹೊರಗಾಕಬೇಕಾಗಿದೆ ಅದರಲ್ಲಿ ಯಾವ ಯಾವ ಮಂತ್ರಿಗಳಿದ್ದಾರೆ ಯಾವ ಯಾವ ಅಧಿಕಾರಿಗಳಿದ್ದಾರೆ ಅವೆಲ್ಲವನ್ನ ಬಯಲಿಗೆ ತಂದು ಅವ್ರನ್ನ ಶಿಕ್ಷೆ ಕೊಡಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ